ಯೂನಿಟ್ ಯುದ್ಧಿತ್ ನೀಡುವ ಕುರಿತು ಬಿಜೆಪಿ ಟೀಕೆಗೆ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು 200 ಯೂನಿಟ್ ಹೇಳಿದಿರಾ ಅಷ್ಟೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನ ಎಷ್ಟು ವಿದ್ಯುತ್ ಅನ್ನು ಬಳಸುತ್ತಿದ್ದಾರೋ ಅಷ್ಟೇ ಬಳಸಬೇಕು. ವರ್ಷದಲ್ಲಿ ಬಳಸಿದ ವಿದ್ಯುತ್ ಸರಾಸರಿ ಮೇಲೆ ನಾವು ಚಾರ್ಜ್ ಮಾಡುತ್ತೇವೆ. ಹೆಚ್ಚು ಬಳಸಿದ್ರೆ ದುಂದು ವೆಚ್ಚವಾಗುತ್ತೆ. ಮನುಷ್ಯನಿಗೆ ವಿವೇಕ ಇರಬೇಕು. ನಾವು ಬದುಕಬೇಕು, ಸಮಾಜದಲ್ಲಿರೋರು ಕೂಡ ಬದುಕಬೇಕು. ಹಾಗಾಗಿ ಯೋಜನೆ ಕುರಿತು ಕೆಲವು ಮಿತಿಗಳನ್ನು ಹಾಕಬೇಕಾಗುತ್ತೆ. ಸರಾಸರಿ ವಿದ್ಯುತ್ ಮೇಲಿನ ಉಚಿತ ವಿದ್ಯುತ್ ಹಂಚಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಟೀಕೆ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಳಸದೆ 70 ಯೂನಿಟ್ ಸರಾಸರಿ 12 ತಿಂಗಳು ಎಷ್ಟು ಬಳಸಿದ್ದೀರಿ? ಅಷ್ಟು ಬಳಸಿಪ್ಪ, ಅದ್ರ ಮೇಲೆ 10% ಬಳಸಿ ಅಂತ ನಾವು ಟ್ಯಾಕ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀವು ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ಅವರು 200 ಯೂನಿಟ್ ಹೇಳಿದ್ರು, 200 ಯೂನಿಟ್ ಬಳಸ್ತೀರಿ, 200 ಯೂನಿಟ್ ನೀವು ದುಡ್ಡು ಕೊಡಬಹುದು, 200 ಯೂನಿಟ್ ಅವ್ರಿಗೆ ಅಂತ ಅದಕ್ಕೆ ಅರಿಗೆ ಇರಲ್ಲ. ಇದು ಸರಿ ಯೋಚನೆ ಮಾಡಬೇಕು. ಹಾಗಾದ್ರೆ ಯೋಚನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಿ ಅಂತ ಹಾಕಿರ್ತಾರೆ. ನಾವು ಎಷ್ಟಾರು ಬಳಸ್ತೀವಪ್ಪ, ಮಿತವಾಗಿ ಬಳಸಿ ಅಂತ ಹೇಳಬೇಕಪ್ಪ.